ಪರಿಮಳ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಹೈಗ್ರೀವ ಮಾಡುವುದು ಹೇಗೆ ಅಂತ ತೋರಿಸ್ ಕೊಡ್ತಾ ಇದೀನಿ ಇದು ಕಡಲೆಬೇಳೆಯಿಂದ ಮಾಡುವುದು ಬೇಕಾಗುವ ಪದಾರ್ಥಗಳು ಕಡಲೆಬೇಳೆ ಗೋಡಂಬಿ ದ್ರಾಕ್ಷಿ ಒಣಕೊಬ್ಬರಿ ಗಸಗಸೆ ಏಲಕ್ಕಿ ಪುಡಿ ಕೆಂಪಕಲ್ ಸಕ್ಕರೆ ಪುಡಿ ತುಪ್ಪ ಬೆಲ್ಲ ಮತ್ತು ನೀರು ಕಡಲೆಬೇಳೆ ತೊಳೆದಿದ್ದೀನಿ ಹಾಕ್ತಾ ಇದೀನಿ ಈಗ ಇದರಲ್ಲಿ ಒಂದು ಲೋಟ ಕಡಲೆಬೇಳೆ ತರ್ತಿದ್ದೀನಿ ಈಗ ನೋಡಿ ಇದು ಮುಳುಗಷ್ಟು ನೀರು ಹಾಕ್ತೀನಿ नाक शीटी ओडी बेक नाक शीटी ओडद्रु नड़ीयते कडले बेळे गट्टि इरुत्तल्वा अदक्के शीटी जास्ति बेकु नोडि इदु मुळुगष्टु नीरु हाकिदीनि इल्ली स्वल्प जास्तिने हाकिदीनि जास्तिने इरलि ओंदु नाक शीटी आगुत्तल्वा अदक्के ईग मुच्चुत्ता इदीनि बेल्ल करगसक्के नीरु इड्ता इदीनि अल्लि कडले बेळे शीटी ओडसक्के इट्टिदीनि ओंदु नाक आगलि अष्टरोळगे बेल्ल करगिस्कोळ्ळोण इष्टु नीरु हाकिदीनि बेल्ल हाक्ता इदीनि इष्टु करगद मेले अब सोसक या स्वस्व कल इवेल पदार्थ के सोसकबिटाक्रे चेन नोड़ी बेल चना करगे कदीता है आफ्मी सोस्तनी सोस्ता नोड़ी तुम्बा कस इला इष्ट बंद इष्टार बंतल इला पदार्थ को होबड़ती ಹೈಗ್ರೀವದೊಳಗೆ ಅದಕ್ಕೆ ಇತರ ಸೋಸ್ಕಬೇಕು ಅನ್ನೋದು ಈಗ ಗೋಡಂಬಿ ಬಾದಾಮಿ ತುಪ್ಪದಲ್ಲಿ ಕರಕಬೇಕು ನೋಡಿ ತುಪ್ಪ ಒಂದು 2 ಸ್ಪೂನ್ ಹಾಕ್ತೀನಿ ತುಪ್ಪ ಹಾಕಿದಷ್ಟು ರುಚಿ ಇದಕ್ಕೆ ಹೈಗ್ರೀವ ನೀವು ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ಇದು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಪ್ರಿಯವಾದ ಖಾದ್ಯ ಇದು ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ತುಂಬಾ ಮಾಡ್ತಿರ್ತಾರೆ ಇದು ನೈವೇದ್ಯಕ್ಕೋಸ್ಕರ ಮನೆಯಲ್ಲೂ ಗುರುವಾರ ಗುರುವಾರ ಐಗ್ರೀವನ ಮಾಡಿ ರಾಯರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯ ಮಾಡ್ತಾ ಇರ್ತೀವಿ ಮತ್ತೆ ಆಗಸ್ಟ್ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತೆ ಅವಾಗಲೂ ಇದು ಐಗ್ರೀವ ಮಾಡಿ ನೈವೇದ್ಯ ಮಾಡಿದ್ರೆ ತುಂಬಾ ಶ್ರೇಷ್ಠ ಇದು ಅದನ್ನೇ ಈಗ ಮಾಡಾ ತೋರಿಸ್ತಾ ಇರೋದು ನಾನು ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಕಾದಿದೆ ಗೋಡಂಬಿ ಹಾಕ್ತಾ ಇದೀನಿ ಗೋಡಂಬಿ ಆಗಿದೆ ದ್ರಾಕ್ಷಿ ಹಾಕ್ತಾ ಇದೀನಿ ಸ್ವಲ್ಪ ದ್ರಾಕ್ಷಿ ಆಗಲಿ ನೋಡಿ ಹೆಂಗ ಉಬ್ಬು ಬರಬೇಕು ಈಗ ಗಸಗಸೆ ಹಾಕ್ತೀನಿ ನಮ್ಮನೆಯಲ್ಲಿ ಎಲ್ಲರಿಗೂ ಇದು ಐಗ್ರೀವ ಅಂದ್ರೆ ತುಂಬಾ ಇಷ್ಟ ನಾನು ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ನೀವು ನೋಡ್ಕಂತಾ ಇದಿರಲ್ವಾ ನೀವು ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟ್ ಇರುತ್ತೆ ಗಸಗಸೆ ಹಾಕಿದೀನಿ ಗಸಗಸೆ ಸ್ವಲ್ಪ ಫ್ರೈ ಆಗಲಿ ಹಂಗೆ ಹಾಕ್ಬಿಟ್ರೆ ಹಸಿ ವಾಸನೆ ಬರುತ್ತೆ ಹೈಗ್ರೀವ ಚೆನ್ನಾಗಾಗಲ್ಲ ಇದು ತುಂಬಾ ಈಜಿ ಮಾಡ್ಕೊಳ್ಳೋದು ಕೊಬ್ಬರಿ ತುರಿದಿರೋದು ಹಾಕ್ತಾ ಇದೀನಿ ಕೆಂಪಕಲ್ ಸಕ್ಕರೆ ಹಾಕ್ತಾ ಇದೀನಿ ಇದು ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ಹೈಗ್ರೀವಕ್ಕೆ ಹಾಕ್ತಾರೆ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ತಾ ಇದೀನಿ ಈಗ ಇದೆಲ್ಲ ಆಗಿದೆ ಗ್ಯಾಸ್ ಆಫ್ ಮಾಡಿದೀನಿ ಈಗ ಕುಕ್ಕರ್ ಕೂಲ್ ಆಗಿದೆ ನೋಡೋಣ ಬನ್ನಿ ಇದು ತುಂಬಾ ಈಜಿ ಮಾಡೋದು ಆ ಕಡೆ ಕಡಲೆಬೇಳೆ ಕುಕ್ಕರ್ ಗೆ ಇಟ್ಕೊಂಡು ಬಿಟ್ರೆ ಈ ಕಡೆ ಬೆಲ್ಲ ಬೆಲ್ಲ ಒಂದು ಕಾಸ್ಕೊಂಡು ಸೋಸ್ಕೊಂಡು ಇಟ್ಕೊಂಡು ಬಿಟ್ರೆ ಈ ತರ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಕುದಿ ಕುದ್ದು ಬಿಟ್ರೆ ಐಗ್ರೀವ ರೆಡಿ ಆಗುತ್ತೆ ಬೆಂದಿದೆ ನೋಡಿ ಈ ತರ ಐಸ್ ಶೀಟಿ ಆಗಿದೆ ಈಗ ನೋಡಿ ಈ ತರ ಬೇಯಬೇಕಾಗುತ್ತೆ ಬೆಳೆ ಹಾಕ್ತಾ ಇದೀನಿ ಈಗ ಇದೆಲ್ಲ ತುಪ್ಪದಲ್ಲೆಲ್ಲ ಮೊಗ್ಸಿಟ್ಟಿದ್ವಲ್ಲ ಗೋಡಂಬಿ ಎಲ್ಲ ಅದಕ್ಕೆ ಹಾಕ್ತಾ ಇದೀನಿ ಈಗ ಬೆಲ್ಲ ಕರಗಿಸಿದ್ದು ಕರಗಿಸಿ ಸಾಸ್ ಇಟ್ಟಿದೀನಿ ಅದನ್ನ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಕುದ್ರೆ ಗಟ್ಟಿ ಆಗುತ್ತೆ ಕುದಿಲಿ ಒಂದು 5-6 ನಿಮಿಷ ಕುದಿಬೇಕು ಈ ನೋಡಿ ಆಗಿದೆ ಈ ಹದ ಬರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಹೈಗ್ರೀವ ಇದು ಈ ತರನೇ ಇರಬೇಕು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಚೆನ್ನಾಗಿ ಆಗುತ್ತೆ
ಇದು ಮಂತ್ರಾಲಯದಲ್ಲಿ ರಾಯರ ಮಠದಲ್ಲಿ ಮಾಡೋ ಐಗ್ರೀವನ್ನೇ ಇದು ಅದು ಇದೇ ತರನೇ ಮಾಡೋದು ಇದೇ ಟೇಸ್ಟ್ ಇರುತ್ತೆ ನೋಡಿ ಈಗ ಐಗ್ರೀವ ರೆಡಿ ಆಗಿದೆ ರುಚಿ ರುಚಿಯಾದ ಆರೋಗ್ಯಕರವಾದ ಐಗ್ರೀವ ರೆಡಿ ಆಗಿದೆ ನೀವೆಲ್ಲ ಈಗ ಐಗ್ರೀವ ಮಾಡೋದು ನೋಡ್ಕೊಂಡ್ರಲ್ವಾ ನೀವೀಗ ಮೊದಲು ಮಾಡಬೇಕಾಗಿರೋದು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮುಂದಿನ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ।